ಬಹುಶಃ ಇವತ್ತು ಕುಮಾರಸ್ವಾಮಿಯವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ನಾವು ಜೋಡಿ ಎತ್ತುಗಳು ಅಂತೇಳಿ ಸ್ವಯಂ ಘೋಷಿತ ಹೇಳ್ಕೊಂಡು ಓಡಾಡ್ತಕ್ಕಂಥದ್ದು ಒಂದು ಬಿಳಿ ಎತ್ತು ಮತ್ತು ಒಂದು ಕರಿ ಎತ್ತು. ಈ ರಾಜ್ಯದಲ್ಲಿ ಜಾತಿಯ ಆಧಾರ ಇಟ್ಕೊಂಡು ಮತ ಕೇಳ್ತಕ್ಕಂಥದ್ದು ಇದೆಯಲ್ಲ, ಒಬ್ಬ ಮಂತ್ರಿಗಳಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇವರು ಇವರೇ ಕ್ಲೈಮ್ ಮಾಡ್ಕೋತಕ್ಕಂಥದ್ದು, ನಾನು ಹೋಗ್ಲಿಗ ನಾನು ಹೋಗ್ಲಿಗ ಅನ್ನೋದು ಬಿಟ್ಟರೆ ನಾನ್ ರಾಜಕೀಯ ಮಾಡಿದ್ದೀನಿ ನಾನ್ ರಾಜಕೀಯ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದಲ್ಲಿ ಶೂನ್ಯ. ನನಗೆ ಸಿದ್ದರಾಮಯ್ಯ ಬೇಡ ಕಣ, ನೀನು ಕೋಮುವಾದಿ ಪಕ್ಷ ಅವ್ರ ಪಾರ್ಟಿಗೆ ಹೋಗ್ಬೇಡ ಅಂತ ನನಗೆ ಕರೆದೇಳಿದ್ರು. ಸರ್, ಕೋಮುವಾದಿ ಪಕ್ಷ ಅಂತ ಹೇಳ್ತಿರಲ್ಲ, ಕೋಮುವಾದಿ ಅಂದ್ರೆ ಏನು, ಏನಾಗಿದೆ ಘಟನೆಗಳನ್ನು ಹೇಳ್ಬೇಕಲ್ಲ ಸರ್ ನೀವು ಅಂತೇಳಿ ನಾನು ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿದೆ. ಭಾರತೀಯ ಜನತಾ ಪಕ್ಷ ಉಗ್ರಗಾಮಿಗಳ ವಿರೋಧಿ ಬಿಟ್ರೆ ದೇಶದ ಈಗ 130 crore ಜನರ ಬಯಕೆ ಏನಿದೆ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಅನ್ನೋದಾದ್ರೆ ದೇಶ ಸುರಕ್ಷಿತವಾಗಿರ್ಬೇಕು, ದೇಶಕ್ಕೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ಒಂದು ದಿಸಿನಲ್ಲಿ ಬಿಟ್ಟರೆ 130 crore ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ದಲಿತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಉಗ್ರಗಾಮಿಗಳಿಗೆ ಜಾತಿ ಇಲ್ಲ, ಉಗ್ರಗಾಮಿಗಳು ಎಲ್ಲ ಸಮಾಜದ ಒಳಪಟ್ಟಿರ್ತಕ್ಕಂಥವ್ರು, ಇಡೀ ಪ್ರಪಂಚದ ಎಲ್ಲ ದೇಶಗಳ ಒಂದು ಬೆಂಬಲವನ್ನು ಪಡ್ಕೊಂಡು ಇವತ್ತು ನರೇಂದ್ರ ಮೋದಿಯವರು ಭಾರತದ ಜೊತೆಗೆ ಪ್ರಪಂಚದಲ್ಲೇ ಪೀಸ್ ಇರಬೇಕು ಅಂತಕ್ಕಂಥದ್ದನ್ನ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಏಕೈಕ ಮುಂದಾಳ ತೋರಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅಂತ ಅನ್ನೋದಕ್ಕನ್ನ ಯಾರು ಮರಿಬಾರ್ದು. ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಹೇಳ್ತಿದ್ರು, ಬೇರೆಯವರು ಹೇಳ್ತಾ ಇದ್ರು, ಏನ್ರಿ ಯಾವಾಗಲೂ ನೀವು ಮೋದಿ ಮೋದಿ ಅಂತೀರಿ, ಬೇರೆಯವ್ರ ಹೆಸರು ನಿಮ್ಮ ಹೆಸರು ಕೇಳೋಕ್ಕಾಗಲ್ವಾ ಅಂತ ಹೇಳಿ. ಅಲ್ಲಪ್ಪ, ಈ ಕ್ರಿಕೆಟ್ ಟೀಮಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ 11 ಇರ್ತಾರೆ, 11 ಹೆಸರು ಹೇಳೋದಿಲ್ಲ, ಕೊಹ್ಲಿ ಹೆಸರನ್ನೇ ಹೇಳೋದು, ಯಾರು ಕ್ಯಾಪ್ಟನ್ ಅಂತ ಹೇಳ್ತಾರೆ. ಇವತ್ತು ಸಮರ್ಥವಾಗಿ ಪಕ್ಷವನ್ನ ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಯಾರೊಬ್ರು ಕ್ಯಾಪ್ಟನ್ಸಿ ಇದ್ರೆ ಅದು ಮೋದಿಯವರು ಅಂತ ಕೇಳಿ. ಅದೇ 10 ಮನಮೋಹನ್ ಸಿಂಗ್ ಅವರು ಯುಪಿಎ ಗೌರ್ಮೆಂಟ್ ಅಲ್ಲಿ ಪ್ರಧಾನಮಂತ್ರಿಯಾಗಿರ್ತಾರೆ. ನನಗೆ ಗೊತ್ತಿರೋಂಗೆ ಈಸ್ ವೆಲ್ ಎಕನಾಮಿಕ್ಸ್, ಅದರಲ್ಲಿ ಎಣ್ಣೆ ಮಾತಿಲ್ಲ. ಅವ್ನು ಹೆಸರು ಹೇಳಲ್ಲ ಯಾರು, ಯಾಕೆ ಹೇಳಲ್ಲ ಅಂದ್ರೆ ಅವ್ನು ಹೇಳಬೇಕು ಇವರೇ ಮಾಡಿರ್ತಾರೆ. ಯಾರು ಕ್ಯಾಪ್ಟನ್ಸಿ ಇರ್ತದೆ ಅವ್ರ ಹೆಸರು ಹೇಳ್ಕೋಬೇಕು. ಅದೇ ನಮ್ಮ ಹಿಂದೆ ನರಸಿಂಹರಾವ್ ಅವ್ರ ಹೆಸರು ಹೇಳಲ್ಲ, ಯಾಕೆ ಕೇಳಬಾರ್ದು, ಯಾಕೆ ಹೇಳಲ್ಲ ಅಂದ್ರೆ ಅದು ಕುಟುಂಬದ ವಂಶಪಾಲನೆ ಮಾಡ್ತಕ್ಕಂಥ ಹೆಸರು ಹೇಳಿದ್ರೆ ಅವ್ರಿಗೆ ಹೆಸರು.